ಮಹಾಸಿಎಂ ಖ್ಯಾತೆ ಬೆನ್ನಲ್ಲೇ ಸಚಿವರ ಮರಾಠಿ ಪ್ರೇಮವನ್ನು ನಾವು ನೋಡಬಹುದಾಗಿದೆ. ಅದು ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲೇ ಮರಾಠಿ ಹಾಡಿಗೆ ಸಚಿವೆ ಜೈ ಅಂತ ಹೇಳಿದ್ದಾರೆ. ಮಹಾಸಿಎಂ ಖ್ಯಾತೆ ಬೆನ್ನಲ್ಲೇ ಸಚಿವರ ಮರಾಠಿ ಪ್ರೇಮವನ್ನು ನಾವು ನೋಡಬಹುದಾಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲೇ ಮರಾಠಿ ಹಾಡಿಗೆ ಸಚಿವೆ ಜೊಲ್ಲೆ ಜೈ ಅಂತ ಹೇಳಿದ್ದಾರೆ. ಹೌದು, ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಬೆಳಗಾವಿಯ ನಿಪ್ಪಾಣಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಡೆದಂತಹ ಘಟನೆ ಇದು. ಅದು ಕೂಡ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕನ್ನಡ ಅನುಷ್ಠಾನ ಮರೆತಿದ್ದಕ್ಕೆ ತೇಪೆ ಹಚ್ಚುವಂತ ಒಂದು ಪ್ರಯತ್ನ ಆಗ್ತಾ ಇದೆ. ಕನ್ನಡ ಬರದಿದ್ದರಿಂದ ಮರಾಠಿ ಹಾಡು ಹಾಡಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನ ಸಚಿವೆ ಕೊಟ್ಟಿರುವಂತದ್ದು. ಇದು ನಮ್ಮದೇ ರಾಜ್ಯದ ಸಚಿವರು ಕೊಡ್ತಾ ಇರುವಂತ ಹೇಳಿಕೆ. ನಿಪ್ಪಾಣಿಯಲ್ಲಿ ಮರಾಠಿ ಜೊತೆ ಕನ್ನಡ ಭಾಷೆನೂ ಬೆಳೀತಾ ಇದೆ. ಇಲ್ಲಿ ತುಂಬಾ ಮರಾಠಿಗರು ಇದ್ದಾರೆ, ಬಟ್ ಕನ್ನಡನೂ ಕೂಡ ಬೆಳೀತಾ ಇದೆ. ಮರಾಠಿ ಪ್ರೇಮಕ್ಕೆ ಸಚಿವೆ ಶಶಿಕಲಾ ಜೊಲ್ಲೆ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಈ ರೀತಿಯಾಗಿ ತಮ್ಮದೇ ರೀತಿಯಾದಂತಹ ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಹಾರಾಷ್ಟ್ರ ಸಿಎಂ ಖ್ಯಾತೆ ಬೆನ್ನಲ್ಲೇ ಸಚಿವರ ಮರಾಠಿ ಪ್ರೇಮ, ಅದು ಕೂಡ ನಮ್ಮ ರಾಜ್ಯದಲ್ಲೇ ಈ ರೀತಿಯಾದಂತಹ ಮರಾಠಿ ಪ್ರೇಮವನ್ನು ನಾವು ನೋಡಬಹುದಾಗುತ್ತೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮರಾಠಿ ಕೆಲವೊಬ್ಬರು ಡಾಕ್ಟರ್ಸ್ ಮಾತಾಡಿದ್ದಾರೆ, ಆದರೆ ಈ ಭಾಗದಲ್ಲಿ ನೋಡಿದಾಗ ಕೆಲವೊಂದು ಅಂದರೆ ಈಗ ಕಳೆದ 6-7 ವರ್ಷಗಳಿಂದ ಭಾಳಷ್ಟು ಕನ್ನಡ ಇಲ್ಲಿ ಮಾತಾಡುವಂಥದ್ದು ಆಗ್ತಾ ಇದೆ. ಭಾಷೆ ಇರ್ಬೋದು, ಅವರು ಭಾವನಾತ್ಮಕವಾಗಿ ಮಾತಾಡಿದಾಗ ಅವರಿಗೆ ಕನ್ನಡ ಬರಲ್ಲ ಅಂಥೇಳಿ ಅವರು ಭಾವನಾತ್ಮಕವಾಗಿ ಅದು ಅಂದರೆ ಅವರ ಮಾತೃಭಾಷೆಯಾದಂಥ ಮರಾಠಿ ಮಾತಾಡಿರ್ಬೋದು. ಆದರೆ ಇವತ್ತು ನಾನಿರ್ಬೋದು ಅಥವಾ ಡಾಕ್ಟರ್ ಸುಧಾಕರ್ ಅಣ್ಣವ್ರು ಮಾತಾಡಬೇಕಾದ್ರೆ ನಾವು ಕನ್ನಡದಲ್ಲಿ ಮಾತಾಡಿದಾಗಲೂ ಕೂಡ ನಮ್ಮ ಜನ ಚಪ್ಪಾಳೆ ತಟ್ಟಿತು. ಅದನ್ನು ನೋಡಿದಾಗ ಇವತ್ತು ನಮ್ಮಲ್ಲಿ ಮರಾಠಿ ಭಾಷೆಯ ಜೊತೆಗೆ ಕನ್ನಡನೂ ಕೂಡ ನಮ್ಮಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ, ಕಲಿತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ತಾಜಾ ಉದಾಹರಣೆಯನ್ನು ನಾವು ನೋಡಿದ್ದೀವಿ. ಹಾಗಾಗಿ ಅವರು ಕನ್ನಡ ಬರಲ್ಲ ಅಂತ ಮರಾಠಿಯಲ್ಲಿ ಸ್ವಲ್ಪ ಮಾತಾಡಿರ್ಬೋದು, ಆದರೆ ಅದು ಮಾತಾಡ್ತಕ್ಕಂಥ ಏನು ಭಾವನೆ ಇತ್ತಲ್ಲ ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಇರಲಿಲ್ಲ. ಮತ್ತು ನಾವಿಬ್ಬರು ಭಾಷಣ ಮಾಡಿದಾಗ ಕೂಡ ಜನ ನಮಗೆ ಸ್ಪಂದನೆ ಕೊಟ್ಟಾಗ ಇಲ್ಲೂ ಕೂಡ ಮರಾಠಿ ಜೊತೆಗೆ ಕನ್ನಡ ಬೆಳೀತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲಿ ಕನ್ನಡನೂ ಇದ್ವಲ್ಲ, ಕನ್ನಡನೂ ಇದ್ದು ಮರಾಠಿನೂ ಇದ್ದು.